ಸರ್, ಇದು ಚುನಾವಣೆ ನಿನ್ನೆ ತಾನೆ ಘೋಷಣೆ ಆಗಿದೆ, ಜೆಡಿಎಸ್ ಒಳ್ಳೆ ಜೂಮ್ ಅಲ್ಲಿ ಹೋಗ್ತಾ ಇದೆ ಅಂತ ನೋಡಿ, ನಿಮ್ಮ ಶಾಸಕರ ಅನರ್ಹ, ಇನ್ನು 6 ವರ್ಷ ನಿಲ್ಲಂಗಿಲ್ಲ ಅವರು. ಸೊ ಎಲ್ಲ ಒಂದ್ ಕಡೆ ಜೆಡಿಎಸ್ ಆತಂಕ ಇದೆ ಆ ಕ್ಷೇತ್ರದಲ್ಲಿ, ಮತ್ತೆ ಇದೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಗೌರಿಶಂಕರ್ ಶಾಸಕರಾಗಿ ಒಳ್ಳೆ ಸೇವೆ ಮಾಡಿದ್ದಾರೆ. ಮೊನ್ನೆ ತಾನೇ ಒಂದು ಸರ್ವೆ ಮಾಡಿ ಬಂದೆ ನಾನು, ಒಂದು 50,000 ಜನ ಸೇರಿದ್ರು 8 ದಿವಸದ ಹಿಂದೆ. ಸೊ ಹಾಗಾಗಿ ಆ ಸೀಟು ಜನತಾದಳ ಚನ್ನಿಗಪ್ಪನವರ ಫ್ಯಾಮಿಲಿಗೆ ಸೇರಿರ್ತಕ್ಕಂಥದ್ದು. ಅದರಾಗಿ ಇನ್ನು ಗೌರಿಶಂಕರ್ ನಿಲ್ತ ಅವ್ರ ಹೆಂಡತಿ ನಿಂತರೆ ಇನ್ನೂ ಜಾಸ್ತಿ ಸಹಾನುಭೂತಿ ಬರುತ್ತೆ. ಗೌರಿಶಂಕರ್ ಮಿಸ್ ಆದ್ರೆ ಅವ್ರ ಹೆಂಡತಿ ಕೊಡ್ತೀರಾ? ಅದನ್ನ ನಟ ಗೌರಿಶಂಕರ್ ಡಿಸೈಡ್ ಮಾಡ್ಬೇಕು. ಪಕ್ಷ ಡಿಸೈಡ್ ಮಾಡುತ್ತೆ, ಗೌರಿಶಂಕರ್ ಡಿಸೈಡ್ ಮಾಡುತ್ತೆ. ಇವತ್ತು ಅಲ್ಲಿ ಹೈಕೋರ್ಟ್ನಲ್ಲಿ ಇದಕ್ಕೆ ಸ್ಟೇ ಸಿಗತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಅಲ್ಲ, ಸ್ಟೇ ಸಿಗತ್ತೆ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಸಂಪರ್ಕ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಕೋರ್ಟ್ನಲ್ಲಿ ಮೂವ್ ಮಾಡ್ತಾರೆ, ಇವತ್ತು ಮೂವ್ ಮಾಡಿ ಸ್ಟೇ ತಗೊಳಕ್ ಪ್ರಯತ್ನ ಪಡ್ತಾರೆ. ನಿಮ್ಮೊಂದಿಗೆ.